ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ವಾರದಿಂದ ಏನೇನಾಗ್ತಾ ಇದೆ, ಅಲ್ಲಿ ನಡೆಯುವಂತಹ ಪ್ರತಿ ಬೆಳವಣಿಗೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟರು, ಭಾರತಕ್ಕೆ ಬಂದರು, ಅದಾದ ಬಳಿಕ ಅಲ್ಲೊಂದು ಈಗ ಸರ್ಕಾರ ರಚನೆಯಾಗಿದೆ. 84 ವರ್ಷದ ಅಜ್ಜ ಮೊಹಮ್ಮದ್ ಯೂನಿಸ್ಗೆ ಬಾಂಗ್ಲಾದೇಶದ ಜವಾಬ್ದಾರಿಯನ್ನು ಹೋರಿಸಲಾಗಿದೆ. ಮೊಹಮ್ಮದ್ ಯೂನಿಸ್ ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಈ ಬಾಂಗ್ಲಾದಲ್ಲಿ ನಡೆಯುವಂತಹ ಪ್ರತಿ ಬೆಳವಣಿಗೆಯೂ ಕೂಡ ಭಾರತದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬರ್ತಿದ್ದಂತೆ ಕೆಲ ಕಾಂಗ್ರೆಸ್ನ ನಾಯಕರು ಅಥವಾ INDIA ಕೂಟದ ನಾಯಕರು ಏನು ಹೇಳಿದ್ರು, ಭಾರತದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಬರುತ್ತೆ, ನರೇಂದ್ರ ಮೋದಿ ಅವರಿಗೂ ಕೂಡ ಇದೇ ಸ್ಥಿತಿ ಬರುತ್ತೆ, ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿದ ಎಲ್ಲ ನಾಯಕರಿಗೂ ಕೂಡ ಇದೇ ಸ್ಥಿತಿ ಅಂತ ಮಾತನಾಡಿದ್ರು. ಇದು ರಾಷ್ಟ್ರದ್ರೋಹದ ಮಾತು ಅಂತ ಅವ್ರಿಗೆ ಅನಿಸಲೇ ಇಲ್ಲ. ಯಾಕಂದರೆ ಭಾರತದಲ್ಲಿ ಈ ರೀತಿ ಅರಾಜಕತೆ ಸೃಷ್ಟಿಯಾಗುವಂತಹದ್ದು ಭಾರತದ ಸಂವಿಧಾನಕ್ಕೆ ವಿರೋಧಿ ಅಂತ ಅವ್ರು ಯಾರಿಗೂ ಅನಿಸಲಿಲ್ಲ. ಆದರೆ ಆ ರೀತಿಯಾದಂತಹ ಒಂದು ರಾಜಕಾರಣವನ್ನು ಮಾಡಿದ್ರು. ಮಿತ್ರರೇ, ಅವರು ಹೇಳಿದ ತಕ್ಷಣ ಭಾರತದಲ್ಲಿ ಅಂತಹ ಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಅವರ ಮಾತಿಗೆ ಇಲ್ಲಿ ಯಾವುದೋ ಬೆಲೆ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೂ ಕೂಡ ಜವಾಬ್ದಾರಿಯನ್ನು ಮರೆತು ಅವರು ಮಾತನಾಡಿದ್ದಾರೆ. ಇದು ಬಾಂಗ್ಲಾದ ವಿಚಾರದಲ್ಲಿ ಭಾರತದಲ್ಲಿ ನಡೆದಂತಹ ಒಂದು ರಾಜಕೀಯ. ಇನ್ನೊಂದು ಮಿತ್ರರೇ, ಈಗ ಬಹಳ ಇಂಟ್ರೆಸ್ಟಿಂಗ್ ರಾಜಕೀಯ ನಡೀತಾ ಇದೆ. ಅದೇನು ಕೇಳಿದ್ರೆ, ಈಗ ಅಲ್ಲಿ 84 ವರ್ಷದ ಮೊಹಮ್ಮದ್ ಯೂನಿಸ್ ಪ್ರಧಾನಮಂತ್ರಿಗಳಾಗಿದ್ದಾರಲ್ಲ, ಆ ಮಧ್ಯಂತರ ಸರ್ಕಾರದ ನೇತೃತ್ವ ವಹಿಸಿಕೊಂಡಿದ್ದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಶುಭಕಾಮನೆಯನ್ನು ತಿಳಿಸಿದ್ದಾರೆ. ಒಂದು ಟ್ವೀಟ್ ಮಾಡಿ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಅವರು ಕೇವಲ ಶುಭಾಶಯವನ್ನು ಮಾತ್ರ ತಿಳಿಸಿಲ್ಲ, ಮೊಹಮ್ಮದ್ ಯೂನಿಸ್ ಅವರ ಜವಾಬ್ದಾರಿ ಏನು ಅನ್ನೋದನ್ನು ತನ್ನ ಟ್ವೀಟ್ನಲ್ಲೇ ನೆನಪು ಮಾಡಿದ್ದಾರೆ. ಅದು ಹೇಗೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಬಹಳ ಕಷ್ಟದಲ್ಲಿದ್ದಾರೆ, ಅವರ ಸಹಾಯಕ್ಕೆ ನೀವು ಧಾವಿಸಬೇಕು, ಅಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕು, ಹಿಂದೂಗಳ ರಕ್ಷಣೆಯ ಬಗ್ಗೆ ನೀವು ಒತ್ತು ಕೊಡಬೇಕು, ಕೇವಲ ಹಿಂದೂಗಳು ಮಾತ್ರ ಅಲ್ಲ ಬಾಂಗ್ಲಾದಲ್ಲಿರುವಂಥ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದವರನ್ನು ಕೂಡ ನೀವು ರಕ್ಷಿಸಬೇಕು ಅಂತ ನರೇಂದ್ರ ಮೋದಿ ಅವರು ಮೊಹಮ್ಮದ್ ಯೂನಿಸ್ಗೆ ನೆನಪು ಮಾಡಿಕೊಟ್ಟಿದ್ದಾರೆ. ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಭಾರತ ನಿಮ್ಮ ಜೊತೆಗೆ ಕೈ ಜೋಡಿಸುತ್ತೆ, ಅಲ್ಪಸಂಖ್ಯಾತರ ರಕ್ಷಣೆಗೆ ಭಾರತ ಕಟಿಬದ್ಧವಾಗಿದೆ ಅಂತೇಳಿ ನರೇಂದ್ರ ಮೋದಿ ಅವರು ಮೊಹಮ್ಮದ್ ಯೂನಿಸ್ಗೆ ಶುಭಾಶಯ ತಿಳಿಸುವಂತಹ ಟ್ವೀಟ್ನಲ್ಲಿ ತಿಳಿಸಿದ್ರು. ಮಿತ್ರರೇ, ಇದೇ ಸಮಯದಲ್ಲಿ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸದ್ಯ ಭಾರತದ ವಿಪಕ್ಷ ನಾಯಕ, ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ನಾಯಕ. ನರೇಂದ್ರ ಮೋದಿ ಅವರು ಹೇಗೆ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡ್ತಾರೋ, ಹಾಗೆ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಯೂ ಕೂಡ ಒಂದಷ್ಟು ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು. ರಾಹುಲ್ ಗಾಂಧಿ ಒಂದು ದೊಡ್ಡದಾಗಿ ಟ್ವೀಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಮೊಹಮ್ಮದ್ ಯೂನಿಸ್ಗೆ ಶುಭಾಶಯವನ್ನು ತಿಳಿಸಿದ್ದಾರೆ, ಬಾಂಗ್ಲಾದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಶ್ರಮಿಸಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈಗ ಇದು BJP ಮತ್ತು ಕಾಂಗ್ರೆಸ್ನ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣ ಆಗಿದೆ. ಈ ವಿಚಾರವನ್ನು ಲೋಕಸಭೆಯಲ್ಲೂ ಕೂಡ ಅನುರಾಗ್ ಠಾಕೂರ್ ಪ್ರಸ್ತಾಪ ಮಾಡಬೇಕಾದಂತಹ ಸನ್ನಿವೇಶ ಬಂತು. ಯಾಕೆ ಅಂತಂದರೆ, ರಾಹುಲ್ ಗಾಂಧಿ ಬಾಂಗ್ಲಾದಲ್ಲಿರುವಂತಹ ಅಲ್ಪಸಂಖ್ಯಾತರ ಬಗ್ಗೆ ಮಾತೇ ಆಡಿಲ್ಲ. ಅಲ್ಲಿನ ಹಿಂದೂಗಳಾಗಲಿ, ಬೌದ್ಧರಾಗಲಿ, ಜೈನರಾಗಲಿ ಅಥವಾ ಕ್ರಿಶ್ಚಿಯನ್ನರಾಗಲಿ, ಅವರು ಯಾರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಪ್ರಸ್ತಾಪವನ್ನು ಮಾಡಿಲ್ಲ. ಯಾಕೆ ಈ ವಿಚಾರ ಬಂತು? ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಈಗ ಕೆಲವರಿಗೆ ಪ್ರಶ್ನೆ ಬರಬಹುದು, ಮಿತ್ರರೇ ರೂಲ್ಸ್ ಇಲ್ಲ. ಆದರೆ ರಾಹುಲ್ ಗಾಂಧಿ ಹಿಂದೊಂದು ವಿಚಾರದಲ್ಲಿ ನಡೆದುಕೊಂಡಿದ್ರಲ್ಲ, ಆ ವಿಚಾರವನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಗಾಜಾದ ಘಟನೆ. October 7 ಇಸ್ರೇಲ್ ಮತ್ತು ಹಮಾಸ್ ನಡುವೆ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಮಾಸ್ನವರು ಇದ್ದಕ್ಕಿದ್ದಂತೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು, ಅಮಾಯಕರ ಕಗ್ಗೊಲೆ ಮಾಡಿದ್ರು, 1,300 ಜನರ ಹತ್ಯೆ ಆಯಿತು, ಅನೇಕರನ್ನು ಒತ್ತೆಯಾಳಾಗಿ ಎತ್ಕೊಂಡು ಹೋದ್ರು, ಬಹಳ ನಿರ್ದಯವಾಗಿ ನಡೆದುಕೊಂಡ್ರು. ಇಸ್ರೇಲ್ ಬಹಳ ಸಿಟ್ಟುಗೊಳ್ತು, ಗಾಜಾ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡಿತು. ಮಿತ್ರರೇ, ಇಸ್ರೇಲನ್ನು ಕೆಣಕಿದ್ದು ಹಮಾಸ್, ಆನಂತರ ಯುದ್ಧ ಮಾಡಿದ್ದು ಇಸ್ರೇಲ್. ತನ್ನ ಮೇಲಾದಂತಹ ದೌರ್ಜನ್ಯದ ವಿರುದ್ಧವಾಗಿ ಇಸ್ರೇಲ್ ಪ್ರತಿಭಟಿಸೋದಕ್ಕೆ ನಿಂತ್ಕೊಳ್ತು, ಹಮಾಸನ್ನು ಸರ್ವನಾಶ ಮಾಡ್ತೀನಿ ಅಂತ ನಿಂತ್ಕೊಳ್ತು. ಆಗ ಭಾರತ ಏನು ಮಾಡ್ತು? ಇಸ್ರೇಲ್ ಜೊತೆಗೆ ನಿಂತ್ಕೊಳ್ತು. ಭಾರತ ಸರ್ಕಾರ ಘೋಷಣೆ ಮಾಡ್ತು, ನಾವು ಇಸ್ರೇಲ್ ಜೊತೆಗಿದ್ದೀವಿ, ಇಸ್ರೇಲ್ ಮೇಲಾದಂತಹ ದೌರ್ಜನ್ಯವನ್ನು ಭಯೋತ್ಪಾದಕ ದಾಳಿ ಅಂತೇಳಿ ಭಾರತ ಕರೀತು. ಇದುವರೆಗೂ ಮಿತ್ರರೇ ಹಮಾಸ್ ಎಷ್ಟೇ ದಾಳಿ ಮಾಡಿದ್ರೂ ಕೂಡ ಅದನ್ನು ಭಯೋತ್ಪಾದಕ ದಾಳಿ ಅಂತ ಭಾರತ ಕರೆದಿರಲಿಲ್ಲ. ಯಾಕೆಂದರೆ ಅದೊಂದು ರೀತಿಯಲ್ಲಿ ಸ್ವತಂತ್ರ ಹೋರಾಟ ಅಂತ ಇಡೀ ವಿಶ್ವದಲ್ಲಿ ಬಿಂಬಿಸಲಾಗಿತ್ತು. ಭಾರತ ಕೂಡ ಆ ವಿಚಾರದಲ್ಲಿ ಮೌನವಾಗಿತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಸರ್ಕಾರ ಅದೊಂದು ಭಯೋತ್ಪಾದಕ ದಾಳಿ ಅಂತ ಕರೀತು. ಆದರೆ ಭಾರತದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇದಿಷ್ಟ ಆಗಲಿಲ್ಲ. ಇದಕ್ಕೆ ವಿರುದ್ಧವಾದಂತಹ ಸ್ಟ್ಯಾಂಡನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿತ್ತು. ಕಾಂಗ್ರೆಸ್ ಮತ್ತು INDIA ಕೂಟ ಏನು ಮಾಡಿತು? ಇವರು ಗಾಜಾದ ಬೆಂಬಲಕ್ಕೆ ನಿಂತ್ಕೊಂಡ್ರು. ಗಾಜಾದಲ್ಲಿ ಪ್ಯಾಲೆಸ್ತೇನಿಯನ್ನರ ರಕ್ಷಣೆ ಆಗಬೇಕು, ಪ್ಯಾಲೆಸ್ತೇನಿಯನ್ನರ ಮಾರಣಹೋಮ ಆಗ್ತಾ ಇದೆ, ಅಲ್ಲಿರುವಂತಹ ಮುಸ್ಲಿಮರ ಪರವಾಗಿ ರಾಹುಲ್ ಗಾಂಧಿ ಧ್ವನಿ ಎತ್ತಿದ್ರು, ಮಲ್ಲಿಕಾರ್ಜುನ ಖರ್ಗೆ ಧ್ವನಿ ಎತ್ತಿದ್ರು, ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಅದನ್ನೇ ಮಾತನಾಡಿದ್ರು. INDIA ಕೂಟದ ನಾಯಕರ ಸ್ಟ್ಯಾಂಡ್ ಕೂಡ ಇದೇ ಆಗಿತ್ತು. ಇಸ್ರೇಲ್ ಪರವಾಗಿ ಯಾರೂ ಮಾತನಾಡಿಲ್ಲ, ಇಸ್ರೇಲ್ಗೆ ಅನ್ಯಾಯ ಆಗಿದೆ ಅಂತ ಯಾರೂ ಹೇಳಲಿಲ್ಲ. ಇಸ್ರೇಲ್ ಯಾವಾಗ ಯುದ್ಧ ಶುರು ಮಾಡ್ತೋ ಅದನ್ನು ಖಂಡಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾದರು, ಗಾಜಾ ಪರವಾಗಿ ನಿರಂತರವಾಗಿ ಟ್ವೀಟ್ ಮಾಡಿದ್ರು. ಮಿತ್ರರೇ, ಒಂದೇ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಇವ್ರಿಗೆ ಬೇಸರ ಆಗಿತ್ತು ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಭಾರತ ಸರ್ಕಾರದ ಸ್ಟ್ಯಾಂಡನ್ನು ಕೂಡ ಟೀಕಿಸಿದರು. ಇಸ್ರೇಲ್ ಜೊತೆಗೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಏನಿದೆ, ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡಿದ್ರು ಗೊತ್ತಾ, ಹಾಗೆ ಹೀಗೆ ಅಂತೇಳಿ BJPಯನ್ನು ಟೀಕೆ ಮಾಡಿದ್ರು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ರು. ಮಿತ್ರರೇ, ಇವರ ಈ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಈಗ ಜಗಜ್ಜಾಹೀರಾಗಿದೆ. ಯಾಕಂದರೆ ಗಾಜಾದಲ್ಲಿದ್ದು 20 ಲಕ್ಷ ಮುಸ್ಲಿಮರು, ಪ್ಯಾಲೆಸ್ತೇನಿಯನ್ನರು, ಅವರ ಪರವಾಗಿ ಕಾಂಗ್ರೆಸ್ ಇಷ್ಟೊಂದು ಕಣ್ಣೀರು ಹಾಕತ್ತೆ. ಅದೂ ಅಲ್ಲದೆ ಇಸ್ರೇಲ್ ಏನು ಸುಖಾಸುಮ್ಮನೆ ಗಾಜಾ ಮೇಲೆ ಯುದ್ಧ ಮಾಡ್ತಾ ಇಲ್ಲ,
ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಪ್ರತೀಕಾರ ತೀರಿಸ್ಕೊಳ್ತಾ ಇದ್ದಾರೆ ಅವರು. ಅವರು ಹಮಾಸ್ ಅನ್ನ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲೊಂದು ಉಗ್ರ ಸಂಘಟನೆ ಇಡೀ ಗಾಜಾದ ಮೇಲೆ ಹತೋಟಿಯನ್ನು ಹೊಂದಿತ್ತು. ಇದರ ವಿರುದ್ಧವಾಗಿ ಹೋರಾಟ ಅಂತೇಳಿ ಇಸ್ರೇಲ್ ಶುರು ಮಾಡಿತ್ತು. ಆಗ ಕಾಂಗ್ರೆಸ್ನವರಿಗೆ ಏನನ್ನಿಸ್ತು, ಅಮಾಯಕರ ಮೇಲೆ ದಾಳಿ ಅಂತ ಅನ್ನಿಸ್ತು. ಪ್ಯಾಲೆಸ್ತೇನಿಯನ್ನರು ಅಮಾಯಕರು, ಹಮಾಸ್ ಅನ್ನ ನಾಶ ಮಾಡುವ ಹೆಸರಿನಲ್ಲಿ ಪ್ಯಾಲೆಸ್ತೇನಿಯನ್ನರನ್ನು ಹತ್ಯೆ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಧ್ವನಿ ಎತ್ತಿದ್ರು. ಮಿತ್ರರೇ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವರು ಧ್ವನಿ ಎತ್ತಬೇಕಾಗಿತ್ತು. ಎಲ್ಲೇ ಆದರೂ ಅಮಾಯಕರ ಹತ್ಯೆಯನ್ನು ಯಾರಾದರೂ ಖಂಡಿಸಬೇಕು. ಅಲ್ಲಿ ರಾಹುಲ್ ಗಾಂಧಿ ಏನೋ ತಪ್ಪು ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ಈಗೇನಾಗ್ತಾ ಇದೆ, ಅದೇ ಸ್ಟ್ಯಾಂಡನ್ನು ಬಾಂಗ್ಲಾದೇಶದ ವಿಚಾರದಲ್ಲೂ ಕೂಡ ತೆಗೆದುಕೊಳ್ಬೇಕಲ್ವಾ? ಇವತ್ತು ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದ ಅರಾಜಕತೆ ನಿರ್ಮಾಣ ಆಗಿದೆ. ಮೊದಲಿಗೆ ಬಾಂಗ್ಲಾದಲ್ಲಿ ಏನಾಯಿತು, ಮೀಸಲಾತಿ ವಿರುದ್ಧ ಹೋರಾಟ ಆಯಿತು. ಮೀಸಲಾತಿ ಬೇಡ, ನಮಗೆ ರದ್ದು ಮಾಡಿ ಅಂತ ಅವರು ಹೋರಾಟ ಮಾಡಿದ್ರು. ಅದು ಕೇವಲ ಮೀಸಲಾತಿಯ ಹೋರಾಟ ಆಗಿತ್ತು. ಆನಂತರ ಅಲ್ಲಿನ ಕೆಲ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಪ್ರೇರಿತ ಸಂಘಟನೆಗಳು ಅದನ್ನು ಹೈಜಾಕ್ ಮಾಡಿದ್ವು. ಆ ಪ್ರತಿಭಟನೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತು. ಶೇಖ್ ಹಸೀನಾರನ್ನು ಅಧಿಕಾರದಿಂದ ಇಳಿಸಬೇಕು ಅನ್ನುವಂಥ ಒಂದು ಕೂಗು ಕೇಳಿಬಂತು. ಅದಕ್ಕೋಸ್ಕರವಾಗಿ ಹೋರಾಟ ಆಯಿತು. ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕಾಗಿ ಬಂತು, ಅವರು ಭಾರತಕ್ಕೆ ಓಡಿಬಂದರು. ಅದಾಗ್ತಿದ್ದಾಗೆ ಆ ಹೋರಾಟ ಏನಾಯಿತು, ಅವಾಮಿ ಲೀಗ್ನ ನಾಯಕರ ಹತ್ಯೆಗೆ ಕಾರಣ ಆಯಿತು. ಅಲ್ಲಿಗೆ ಹೋರಾಟ ನಿಂತಿಲ್ಲ. ಮಿತ್ರರೇ, ನಿಜವಾದ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ದಾಗಿದ್ದರೆ ಶೇಖ್ ಹಸೀನಾ ರಾಜೀನಾಮೆ ಕೊಡ್ತಿದ್ದಂತೆ ಬಾಂಗ್ಲಾದೇಶ ತಣ್ಣಗಾಗ್ತಾ ಇತ್ತು. ಓ, ಹೊಸ ಆಶಾವಾದ ಹುಟ್ಟುಕೊಂಡಿದೆ, ನಮಗೆ ಸ್ವತಂತ್ರ ಸಿಕ್ತು ಅಂತ ಅವ್ರು ಭಾವಿಸ್ತಾ ಇದ್ರು. ಆದರೆ ಹಾಗಾಗಲಿಲ್ಲ. ಶೇಖ್ ಹಸೀನಾ ಬಾಂಗ್ಲಾದೇಶವನ್ನು ತೊರೆಯುತ್ತಿದ್ದಂತೆ ಅಲ್ಲಿ ಪ್ರತಿಭಟನೆ ಇನ್ನೂ ಜಾಸ್ತಿ ಆಯಿತು. ಅಲ್ಲಿ ಅವಾಮಿ ಲೀಗ್ನ ನಾಯಕರನ್ನು ಹುಡುಕಿ ಹುಡುಕಿ ಹತ್ಯೆ ಮಾಡಲಾಯಿತು. ಅವಾಮಿ ಲೀಗ್ನ ನಾಯಕರು ಮುಸ್ಲಿಮರೇ ಆಗಿದ್ದರು, ಆದರೂ ಕೂಡ ಹತ್ಯೆ ಆಯಿತು. ಅದಾಗ್ತಿದ್ದ ಹಾಗೆ ಮಿತ್ರರೇ, ಈ ದೊಂಬಿ ಇದೆಯಲ್ಲ, ಮತ್ತೊಂದು ಹಂತಕ್ಕೆ ಹೋಯಿತು. ಅಲ್ಲಿರುವಂತಹ ಹಿಂದೂ ದೇವಾಲಯಗಳನ್ನು ನಾಶ ಮಾಡಲಾಯಿತು. ಹಿಂದೂಗಳ ಮನೆ ಮೇಲೆ ದಾಳಿ ಮಾಡಲಾಯಿತು. ಹಿಂದೂ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಯಿತು. ಹಿಂದೂಗಳ ಮಕ್ಕಳನ್ನು ಕಗ್ಗೊಲೆ ಮಾಡಲಾಯಿತು. ಬೀದಿ ಬೀದಿಯಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಲಾಯಿತು. ಎಷ್ಟರ ಮಟ್ಟಿಗೆ ಹಲ್ಲೆ ನಡೆದಿದೆ ಅಂದರೆ ನೀವು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ದೌರ್ಜನ್ಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇದೆ. ಅಂದರೆ ಹೋರಾಟ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ಳುತ್ತಾ ಇದೆ. ಹೀಗಾಗಿ ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆ ಅತ್ಯಂತ ಅನಿವಾರ್ಯವಾಗಿದೆ. ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೌದ್ಧರು ಕೂಡ ಇದ್ದಾರೆ. ಆ ಬೌದ್ಧರ ರಕ್ಷಣೆಯೂ ಕೂಡ ಅನಿವಾರ್ಯವಾಗಿದೆ. ಅಲ್ಲಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ರಕ್ಷಣೆ ಸರ್ಕಾರದ ಜವಾಬ್ದಾರಿ ಆಗಬೇಕು. ನರೇಂದ್ರ ಮೋದಿಯವರು ಟ್ವೀಟ್ನಲ್ಲಿ ಇದನ್ನೇ ತಿಳಿಸಿದ್ದಾರೆ, ನಾವು ಹೊಸ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಜೊತೆಗೆ ನಿಂತ್ಕೊಳ್ತೀವಿ, ನೀವು ಮೊದಲು ಹಿಂದೂಗಳ ರಕ್ಷಣೆ ಮಾಡಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡಿ ಅಂತ. ಆದರೆ ರಾಹುಲ್ ಗಾಂಧಿ ಎಲ್ಲೂ ಕೂಡ ತನ್ನ ಟ್ವೀಟ್ನಲ್ಲಿ ಹಿಂದೂ ಅನ್ನುವ ಪದವನ್ನೇ ಪ್ರಯೋಗಿಸಿಲ್ಲ. ಹೀಗಾಗಿ ಲೋಕಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅನುರಾಗ್ ಠಾಕೂರ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅವರೇನು ಹೇಳಿದ್ರು ಅಂತಂದರೆ, ರಾಹುಲ್ ಗಾಂಧಿಗೆ ಪ್ಯಾಲೆಸ್ತೇನ್ನ ಮುಸ್ಲಿಮರ ಬಗ್ಗೆ ಬಹಳ ಒಲವಿದೆ, ಅವರ ಬಗ್ಗೆ ಕಾಳಜಿ ಇದೆ, ಅವ್ರ ಮೇಲೆ ಏನಾದರೂ ದಾಳಿ ಆದರೆ ಅದು ಮಾನವೀಯತೆಯ ಮೇಲಿನ ದಾಳಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಆದರೆ ಈಗ ಒಬ್ಬ ವಿಪಕ್ಷ ನಾಯಕನಾಗಿ ನಮ್ಮ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದ್ರೂ ಕೂಡ ಒಂದೇ ಒಂದು ಪದವನ್ನು ಪ್ರಯೋಗ ಮಾಡಿಲ್ಲ. ಹಿಂದೂ ಅನ್ನುವಂಥ ಮಾತು ಅವರ ಬಾಯಲ್ಲಿ ಬಂದಿಲ್ಲ. ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಇದನ್ನು ಹೇಳಿಲ್ಲ. ಅಂದರೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಾಗಿದೆ ಅಂತ ಅನುರಾಗ್ ಠಾಕೂರ್ ಪ್ರಶ್ನೆ ಮಾಡಿದ್ರು. ಮಿತ್ರರೇ, ಅನುರಾಗ್ ಠಾಕೂರ್ ಪ್ರಶ್ನೆ ಮಾಡಿದ್ರಲ್ಲಿ ಸರಿಯಾಗೇ ಇದೆ. ರಾಹುಲ್ ಗಾಂಧಿ ಅವರ ಜವಾಬ್ದಾರಿ ಈ ದೇಶದ ಬಹುಸಂಖ್ಯಾತ ಸಮುದಾಯ ಹಿಂದೂಗಳು. ಈಗ ಪ್ಯಾಲೆಸ್ತೈನ್ನಲ್ಲಿ ಮುಸ್ಲಿಮರ ಮೇಲೆ ದಾಳಿಯಾದರೆ ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಮರಿಗೆ ಘಾಸಿಯಾಗುತ್ತೆ, ಇವರ ಭಾವನೆಗಳು ಕೆರಳುತ್ತೆ, ಇವರು MG ರೋಡ್ನಲ್ಲಿ ಇಳಿದು ಪ್ರತಿಭಟನೆ ಮಾಡ್ತಾರೆ ಅಥವಾ ಇನ್ನೆಲ್ಲೋ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ, ನಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾರೆ, ನೀವ್ಯಾಕೆ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದ್ದೀರಿ ಅಂತ. ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಮರಿಗೂ ಪ್ಯಾಲೆಸ್ತೈನ್ನಲ್ಲಿರುವಂತಹ ಮುಸ್ಲಿಮರಿಗೂ ಏನು ಸಂಬಂಧ? ಕೇವಲ ಮುಸ್ಲಿಂ ಅನ್ನುವಂಥದ್ದು ಮಾತ್ರ ಸಂಬಂಧ. ಈಗ ಬಾಂಗ್ಲಾದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಈಗ ನಾವು ಹಿಂದೂಗಳಾಗಿ ಸುಮ್ಮನೆ ಇರಬೇಕಾ? ಇದು ನಮ್ಮ ದೇಶದಲ್ಲಿರುವಂಥ ಬಹುಸಂಖ್ಯಾತ ಹಿಂದೂಗಳ ಪ್ರಶ್ನೆ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಅಲ್ಲಿ ದೌರ್ಜನ್ಯ ಆಗ್ತಾ ಇದೆ. ಅದು ಏನು ಸಣ್ಣ ಸಂಖ್ಯೆಯಲ್ಲಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು 1,30,00,000 ಹಿಂದೂಗಳಿದ್ದಾರೆ. ದೌರ್ಜನ್ಯ ಈಗ ಜಾಸ್ತಿ ಆಗ್ತಾ ಇದೆ, ಈ ಹಿಂದೆಯೂ ಕೂಡ. ಮಿತ್ರರೇ, ಯಾಕೆ ಈಗ ಇಷ್ಟೊಂದು ಕನ್ಸರ್ನ್ ಹಿಂದೂಗಳ ಮೇಲೆ ಅಂತಂದರೆ, ಈ ಹಿಂದೆ ಒಂದು ಪರಿಸ್ಥಿತಿ ಬಂದಿತ್ತು. ಬಾಂಗ್ಲಾದೇಶದಲ್ಲಿ 2000 ರಿಂದ 2010 ಹಿಂದೂ ವಿರೋಧಿ ಸರ್ಕಾರ ಚಾಲ್ತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಪ್ರತಿ ವರ್ಷ 1,00,000 ಹಿಂದೂಗಳು ಕಣ್ಮರೆ ಆಗ್ತಾ ಇದ್ರು. ಅವ್ರು ಎಲ್ಲಿಗೆ ಹೋದರೂ ಏನಾದರೂ ಯಾರಿಗೂ ಗೊತ್ತಿಲ್ಲ. ಬಾಂಗ್ಲಾದ ದಾಖಲೆಯಲ್ಲೇ ಇಲ್ಲ. 1,00,000 ಹಿಂದೂಗಳು ನಾಪತ್ತೆಯಾಗಿದ್ದಾರೆ ಕೇವಲ 10 ವರ್ಷದಲ್ಲಿ. ಅಂದರೆ ಅಷ್ಟು ಹಿಂದೂ ವಿರೋಧಿ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಖಾಲಿದಾ ಜಿಯಾ ನೇತೃತ್ವದ ಸರ್ಕಾರ ಕೂಡ ಹಿಂದೂ ವಿರೋಧಿಯಾಗಿತ್ತು. ಈಗ ಮಿತ್ರರೇ, ಮತ್ತೆ ಅಂತಹ ಪರಿಸ್ಥಿತಿ ಬಂದಿದೆ. 2009 ನಂತರ ಪರಿಸ್ಥಿತಿ ಬದಲಾಗ್ತಾ ಬಂದಿತ್ತು. ಯಾಕೆಂದರೆ ಶೇಖ್ ಹಸೀನಾ ಅಲ್ಲಿ ಅಧಿಕಾರಕ್ಕೆ ಬಂದರು. ಶೇಖ್ ಹಸೀನಾರ ಪರವಾಗಿ ಹಿಂದೂ ಸಮುದಾಯ ಇತ್ತು. ಈ ಕಾರಣದಿಂದಾಗಿ ಶೇಖ್ ಹಸೀನಾ ಕೂಡ ಹಿಂದೂಗಳ ಮೇಲೆ ದೊಡ್ಡ ದಾಳಿ ಆಗದಂತೆ ನೋಡಿಕೊಂಡಿದ್ರು. ಹಾಗಂತ ಕಳೆದ 15 ವರ್ಷದಲ್ಲಿ ಹಿಂದೂಗಳ ಮೇಲೆ ದಾಳಿಯೇ ಆಗಿಲ್ಲ, ಹಿಂದೂಗಳೆಲ್ಲ ಬಹಳ ಸ್ವರ್ಗದಲ್ಲಿದ್ದರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆದಿದೆ. ಆದರೂ ಕೂಡ ಸರ್ಕಾರ ಅವರ ಪರವಾಗಿತ್ತು. ಸರ್ಕಾರ ದೊಡ್ಡ ಮಟ್ಟದಲ್ಲಿ ಏನೋ ಹಾನಿಯಾಗದಂತೆ ನೋಡ್ಕೊಳ್ತಾ ಇತ್ತು. ಪೊಲೀಸ್ ವ್ಯವಸ್ಥೆ ಅವರ ಪರವಾಗಿತ್ತು. ಈಗೇನಾಗಿದೆ ಬಾಂಗ್ಲಾದಲ್ಲಿ? ಪೊಲೀಸ್ ವ್ಯವಸ್ಥೆ ಕೈಕಟ್ಟಿ ಕುಳಿತು ಬಿಟ್ಟಿದೆ.
ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದ್ರೂ ಕೂಡ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಯಾಕೆಂದರೆ ವ್ಯವಸ್ಥೆ ಸುಮ್ಮನಾಗಿದೆ. ಮಿಲಿಟ್ರಿ, ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಳ್ಳೋದಕ್ಕೆ ಅಲ್ಲಿನ ಮಿಲಿಟ್ರಿಯೇ ಕಾರಣ. ಯಾಕೆಂದರೆ ಮಿಲಿಟ್ರಿ ತನ್ನ ಶಸ್ತ್ರತ್ಯಾಗ ಮಾಡಿಬಿಡ್ತು, ನಾವೇನು ಮಾಡೋದಿಲ್ಲ, ನೀವು ದೇಶ ಬಿಟ್ಟು ಹೋಗಿ ಅಂತ ಮಿಲಿಟ್ರಿಯೇ ಹೇಳ್ತು. ಈ ಎಲ್ಲ ಬೆಳವಣಿಗೆಯ ಹಿಂದೆ ಮಿಲಿಟ್ರಿಯೂ ಕೂಡ ಇದೆ. ಹೀಗಾಗಿ ಬಾಂಗ್ಲಾದಲ್ಲಿ ಹಿಂದೂಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಆಶಾಕಿರಣವಾಗಿರೋದೇನು? ಭಾರತ. ನಮ್ಮ ಪರವಾಗಿ ಭಾರತ ಧ್ವನಿ ಎತ್ತುತ್ತೆ, ನಮಗೇನಾದರೂ ದೊಡ್ಡ ಸಮಸ್ಯೆ ಆದರೆ ಭಾರತ ನಮ್ಮ ಸಹಾಯಕ್ಕೆ ನಿಲ್ಲುತ್ತೆ. ಇದು ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತ ಸಮುದಾಯದವರ ಒಂದು ದೃಢ ನಂಬಿಕೆಯಾಗಿದೆ. ಈ ಸಂದರ್ಭದಲ್ಲಿ ಕೇವಲ ನಮ್ಮ ದೇಶದ ಪ್ರಧಾನಿ ಮಾತ್ರವಲ್ಲ, ನಮ್ಮ ದೇಶದ ವಿಪಕ್ಷ ನಾಯಕರು ಕೂಡ, ಅಂದರೆ ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಬಾಂಗ್ಲಾದಲ್ಲಿರುವಂಥ ಅಲ್ಪಸಂಖ್ಯಾತ ಸಮುದಾಯದವರ ಬಗ್ಗೆ ಧ್ವನಿ ಎತ್ತಬೇಕು, ಅವರ ಧ್ವನಿಯಾಗಿ ನಿಂತ್ಕೊಳ್ಬೇಕು. ಇದು ನಮ್ಮ ಜವಾಬ್ದಾರಿ. ಆದರೆ ರಾಹುಲ್ ಗಾಂಧಿಗೆ ಇಲ್ಲಿ ಜವಾಬ್ದಾರಿ ಕಾಣ್ತಾ ಇಲ್ಲ. ಯಾಕೆಂತಂದರೆ ಒಂದು ವೇಳೆ ಅಲ್ಲಿನ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ದೆ ಆದರೆ ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಮರಿಗೆ ಬೇಸರ ಆಗಬಹುದು. ಇದು ರಾಹುಲ್ ಗಾಂಧಿಯ ಭಯ. ನಾನೀಗ ಹಿಂದೂ ಅನ್ನುವ ಪದವನ್ನು ನನ್ನ ಟ್ವೀಟ್ನಲ್ಲಿ ಹಾಕಿದ್ದೆ ಆದರೆ ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಮರು ನನ್ನ ವಿರುದ್ಧವಾಗಿ ತಿರುಗಿ ನಿಲ್ಲಬಹುದು, ನಮ್ಮ ವೋಟ್ ಬ್ಯಾಂಕ್ಗೆ ಎಲ್ಲಿ ತೊಂದರೆ ಆಗಿಬಿಡುತ್ತೋ. ಈ ಭಯದಲ್ಲೇ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ನಾಯಕನು ಕೂಡ ಬಾಂಗ್ಲಾದ ಹಿಂದೂಗಳ ಮೇಲೆ ಆಗ್ತಿರುವ ದಾಳಿಯನ್ನು ಖಂಡಿಸ್ತಾ ಇಲ್ಲ, ಅದರ ಬಗ್ಗೆ ಮಾತನಾಡ್ತಾ ಇಲ್ಲ, ಕಂಡೂ ಕಾಣದಂತೆ ಸುಮ್ಮನೆ ಇದ್ದಾರೆ. ಇದು ಇವರ ರಾಜಕೀಯ. ಮಿತ್ರರೇ, ಇದೆಲ್ಲದರ ನಡುವೆ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಅಂತ ಕೆಲವರು ಬಿಂಬಿಸಿದರೆ, ಅದರ ಪರವಾಗಿ ಧ್ವನಿ ಎತ್ತಿದರೆ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿನೇ ಆಗ್ತಾ ಇಲ್ಲ, ಎಲ್ಲ ಹಳೆ ವಿಡಿಯೋಗಳನ್ನು ಹಾಕಿ ಬಿಜೆಪಿಯವರು ಹೊಸ ವಿವಾದವನ್ನು ಸೃಷ್ಟಿಸ್ತಾ ಇದ್ದಾರೆ. ಹೀಗಂತ ಒಂದು ಇಕೋಸಿಸ್ಟಮ್ ಕೆಲಸ ಮಾಡ್ತಾ ಇದೆ, ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ. ಬಾಂಗ್ಲಾದಲ್ಲಿ ಸುಖ ಸುಮ್ಮನೆ ದಾಳಿ ಆಗ್ತಾ ಇದೆ ಅಂತ ನಮ್ಮ ದೇಶದಲ್ಲಿ ಬಿಂಬಿಸಲಾಗ್ತಾ ಇದೆ, ಸುಮ್ಮನೆ ರಾಜಕಾರಣ ಮಾಡಲಾಗ್ತಾ ಇದೆ ಅಂತ. ಮಿತ್ರರೆ, ಎಷ್ಟರ ಮಟ್ಟಿಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಬಾಂಗ್ಲಾದ ಇಡೀ ಹೋರಾಟ ಇದೆಯಲ್ಲ, ಈ ದೊಂಬಿ, ಘರ್ಷಣೆ, ಗಲಾಟೆ, ಇದೆಲ್ಲದಕ್ಕೂ ಕಾರಣ ಆಗಿದ ಸಂಘಟನೆ ಯಾವುದು ಅಥವಾ ರಾಜಕೀಯ ಪಕ್ಷ ಯಾವುದು? ಜಮಾತೆ ಇಸ್ಲಾಮಿ. ಆ ಜಮಾತೆ ಇಸ್ಲಾಮಿ ಕಟ್ಟರ್ ಮುಸ್ಲಿಂವಾದಿ ಪಕ್ಷ. ಮುಸ್ಲಿಂ ಕಾನೂನೇ ಬಾಂಗ್ಲಾದಲ್ಲಿ ಜಾರಿಯಾಗಬೇಕು ಅಂತ ಹೋರಾಟ ಮಾಡ್ತಿರುವಂಥ ಪಕ್ಷ ಅದು. ಅದರ ನಾಯಕ ಡಾಕ್ಟರ್ ಶಫೀಕುರ್ ರೆಹಮಾನ್ ಅಂತ. ಅವ್ರು ಹೇಳ್ತಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ, ಮಿತಿಮೀರಿ ದಾಳಿ ಆಗ್ತಾ ಇದೆ ಅಂತ. ಮಿತ್ರರೇ, ಕಟ್ಟರ್ ಇಸ್ಲಾಮಿಕ್ ಪಕ್ಷದ ನಾಯಕನಾಗಿರುವಂತಹ ಡಾಕ್ಟರ್ ಶಫೀಕುರ್ ರೆಹಮಾನ್ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಮಿತಿಮೀರಿ ದಾಳಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅದನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಹಿಂದೂಗಳ ಪರವಾಗಿರುವಂತಹ ನಾಯಕ ಖಂಡಿತವಾಗ್ಲೂ ಅಲ್ಲ. ಆದರೆ ಬಾಂಗ್ಲಾದಲ್ಲಿ ಇಷ್ಟೊಂದು ದಾಳಿ ಒಳ್ಳೆಯದಲ್ಲ ಅಂತ ಅವರು ಮಾತನಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ದೇಶದಲ್ಲಿರುವಂತಹ ಒಂದು ಇಕೋಸಿಸ್ಟಮ್ ಬಾಂಗ್ಲಾದಲ್ಲಿ ಈಗಲೂ ಕೂಡ ಏನಾಗ್ತಾ ಇಲ್ಲ, ಹಿಂದೂಗಳ ಮೇಲೆ ದಾಳಿನೇ ನಡೀತಾ ಇಲ್ಲ, ಹಿಂದೂಗಳೆಲ್ಲ ಸುಭಿಕ್ಷವಾಗಿದ್ದಾರೆ, ಹೀಗಂತ ಒಂದು ನರೇಟಿವ್ ಬಿಲ್ಡ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಯಾರಾದರೂ ಬಾಂಗ್ಲಾದ ಹಿಂದೂಗಳ ಬಗ್ಗೆ ಮಾತನಾಡಿಬಿಟ್ರೆ ಆ ಧ್ವನಿಯೇ ಅಡಗಿಬಿಡಬೇಕು ಅಂಥೇಳಿ ಒಂದು ಪ್ರಯತ್ನ ನಡೀತಾ ಇದೆ. ಇಡೀ ಇಕೋಸಿಸ್ಟಮ್ ಆ ರೀತಿಯ ಕೆಲಸ ಮಾಡ್ತಾ ಇದೆ. ಮಿತ್ರರೇ, ರಾಹುಲ್ ಗಾಂಧಿ ಹೀಗೆ ಮಾಡಿರೋದು ನನಗೇನು ವಿಶೇಷ ಅಂತ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ಅವರ ವೋಟ್ ಬ್ಯಾಂಕು ಅವರು ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು. ಆದರೆ ರಾಹುಲ್ ಗಾಂಧಿಗೆ ಒಂದು ನೆನಪಿರಲಿ, ಅವರೀಗ ಪ್ರಧಾನಮಂತ್ರಿಯ ಕನಸನ್ನು ಕಾಣ್ತಾ ಇದ್ದಾರೆ. ರಾಹುಲ್ ಗಾಂಧಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತಂದರೆ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿರಬೇಕು. ಇದನ್ನು ಹೇಳೋದಕ್ಕೆ ನನಗೆ ಯಾವ ಮುಲಾಜು ಇಲ್ಲ. ಹಿಂದೂಗಳು ಯಾವತ್ತು ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗ್ತಾರೋ ಆ ದಿನ ರಾಹುಲ್ ಗಾಂಧಿ ಪ್ರಧಾನಿಯಾಗುವ ಕನಸನ್ನು ಮರೆತು ಬಿಡಬೇಕು. ಮುಸ್ಲಿಮರು ಬಹುಸಂಖ್ಯಾತರಾದರೆ ರಾಹುಲ್ ಗಾಂಧಿನ ಯಾಕ್ರಿ ಪ್ರಧಾನಮಂತ್ರಿ ಮಾಡ್ತಾರೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಪ್ರಧಾನಿಯಾಗೋದಕ್ಕೆ ಸಾಧ್ಯವ? ಇವತ್ತು ರಾಹುಲ್ ಗಾಂಧಿ ಬಾಂಗ್ಲಾದೇಶಕ್ಕೆ ಹೋದರೆ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯವ? ಖಂಡಿತವಾಗ್ಲೂ ಇಲ್ಲ. ಇಷ್ಟು ದಿನ ಇವರು ನಮ್ಮ ರಕ್ಷಣೆ ಮಾಡಿದ್ದಾರೆ, ಇವರನ್ನು ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಅವರು ಖಂಡಿತವಾಗ್ಲೂ ಹೇಳೋದಿಲ್ಲ. ಅವರ ಮೊದಲ ಮಾತೆ ಅವರ ನಾಯಕ ಬರಬೇಕು, ಅವರ ಧರ್ಮದ ನಾಯಕ ಬರಬೇಕು, ಜೊತೆಗೆ ಅವರಿಗೆ ಶರಿಯಾ ಕಾನೂನು ಬರಬೇಕು. ರಾಹುಲ್ ಗಾಂಧಿನೂ ಬೇಕಾಗಿಲ್ಲ, ನಮ್ಮ ಸಂವಿಧಾನವೂ ಬೇಕಾಗಿಲ್ಲ. ಇದನ್ನು ರಾಹುಲ್ ಗಾಂಧಿ ನೆನಪಿನಲ್ಲಿಟ್ಕೊಳ್ಬೇಕು. ಇದೆಲ್ಲದರ ನಡುವೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೋಸ್ಕರವಾಗಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ. ಸ್ವತಃ ನರೇಂದ್ರ ಮೋದಿಯವರು ಗೃಹ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಯ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಇದರ ನಡುವೆ ಗೃಹ ಸಚಿವ ಅಮಿತ್ ಶಾ ಸೂಚನೆಯಂತೆ ಬಿಎಸ್ಎಫ್ನ ಈಸ್ಟರ್ನ್ ಕಮಾಂಡರ್ ಎಡಿಜಿ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಈ ಕಮಿಟಿಯ ಕೆಲಸ ಏನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿರುವಂತಹ ಭಾರತೀಯ ನಾಗರಿಕರ ಸುರಕ್ಷತೆ, ಜೊತೆಗೆ ಬಾಂಗ್ಲಾದಲ್ಲಿರುವಂತಹ ಅಲ್ಪಸಂಖ್ಯಾತರ ಸುರಕ್ಷತೆ, ಇದಕ್ಕೋಸ್ಕರವಾಗಿ ಬಾಂಗ್ಲಾ ಸರ್ಕಾರದ ಜೊತೆಗೆ ನಿರಂತರವಾಗಿ ಸಂಪರ್ಕ ಸಾಧಿಸುವಂತಹದ್ದು, ಏನಾದರೂ ತೊಂದರೆ ಆದರೆ ಮುಂದೆ ಕ್ರಮ ಕೈಗೊಳ್ಳುವುದಕ್ಕೋಸ್ಕರವಾಗಿ ಈ ಕಮಿಟಿಯನ್ನು ರಚನೆ ಮಾಡಲಾಗಿದೆ. ಇದರ ನಡುವೆ ಭಾರತ ಮತ್ತು ಬಾಂಗ್ಲಾದ ಗಡಿಯ ಸುರಕ್ಷತೆಯ ಬಗ್ಗೆಯೂ ಕೂಡ ಈ ಸಮಿತಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಒಟ್ಟಿನಲ್ಲಿ ಭಾರತ ಸರ್ಕಾರ ಬಾಂಗ್ಲಾದೇಶ ಮತ್ತು ಅಲ್ಲಿರುವಂತಹ ಅಲ್ಪಸಂಖ್ಯಾತರ ವಿಚಾರವಾಗಿ ಬಹಳ ಮಹತ್ವ ವಹಿಸಿ ಕೆಲಸ ಮಾಡ್ತಾ ಇದೆ. ಮಿತ್ರರೇ, ಈ ಇಡೀ ಬೆಳವಣಿಗೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.